ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬರ್ ಆಗಬೇಕು ಅಂತ ಯಾರಿಗೆ ತಾನೇ ಆಸೆ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಆಸೆ ಇದೆ. ಸೊ ಈ ಒಂದು ಆಸೆನ ನೀವು ಫುಲ್ಫಿಲ್ ಮಾಡ್ಕೋಬೇಕು ಅಂತಂದರೆ ಕೆಲಸ ಮಾಡಬೇಕು. ಸೊ ಕೆಲಸ ಮಾಡೋದ್ರ ಜೊತೆಗೆ ನೀವಿಲ್ಲಿ ಸ್ಮಾರ್ಟಾಗಿ ವರ್ಕ್ನ ಮಾಡಬೇಕು. ಕೆಲಸ ಎಲ್ಲರೂ ಕೂಡ ಮಾಡ್ತಾರೆ, ಓಕೆ? ಕೆಲವರು ಕಷ್ಟಪಟ್ಟು ಕೆಲಸ ಕಂಪ್ಲೀಟ್ ಮಾಡ್ತಾರೆ, ಇನ್ನು ಕೆಲವರು ಸ್ಮಾರ್ಟಾಗಿ ವರ್ಕ್ ಮಾಡ್ತಾರೆ. ಸೊ ನಿಮ್ಮ ಮೈಂಡಲ್ಲೂ ಕೂಡ ಸ್ಮಾರ್ಟಾಗಿ ವರ್ಕ್ ಮಾಡುವಂಥ ಒಂದು ಯೋಚನೆ ಬರಲಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಯೂಟ್ಯೂಬಲ್ಲಿ ನಾನು ಅಬ್ಸರ್ವ್ ಮಾಡಿರೋಂಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸಕ್ಸಸ್ ಆಗೋಲ್ಲ. ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡಬೇಕು, ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಸೊ ಅದರ ತಕ್ಕಂಗೆ ನಾವು ಕುಣಿತಾ ಹೋಗಬೇಕಾಗುತ್ತೆ. ಸೊ ಈಗ ಎಕ್ಸಾಂಪಲ್ ನೋಡಿ, ಯೂಟ್ಯೂಬಲ್ಲಿ ಹೆಂಗೆ ಅಂತಂದರೆ ಸಬ್ಸ್ಕ್ರೈಬರ್ಸ್ನ ಗೈನ್ ಮಾಡೋದು ತುಂಬ ಕಷ್ಟ ಸ್ಟಾರ್ಟಿಂಗ್ ಡೇಸಲ್ಲಿ. ಈ ಎಕ್ಸಾಂಪಲ್ ಈಗ 1000 ಸಬ್ಸ್ಕ್ರೈಬರ್ಸ್, ಆಯಿತಾ? 1000 ಸಬ್ಸ್ಕ್ರೈಬರ್ಸ್ ತಗೊಳ್ಳೋದು ತುಂಬ ಕಷ್ಟ ಸ್ಟಾರ್ಟಿಂಗ್ ಡೇಸಲ್ಲಿ. ಅದಾದಮೇಲೆ ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊಳಗೆ 10,000 ಆಗೋಗ್ತಾರೆ. ತಿರುಗಿ 10,000 20,000 ಆಗೋದು ಕೆಲವೊಂದು ಸಲ ಲೇಟ್ ಆಗುತ್ತೆ, ಆಮೇಲೆ 20,000-30,000 ಬೇಗ ಆಗಿಬಿಡುತ್ತೆ. ಸೊ ಈ ಥರ ಒಂದು ಜಾದುಗಳು ಯೂಟ್ಯೂಬಲ್ಲಿ ನಡೀತಾ ಇರುತ್ತೆ. ಹೆಂಗೆ ನಡೆಯುತ್ತೆ ಅಂತ ನೀವು ನನ್ನ ಕೇಳೋದಾದರೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳೋದಾದರೆ, ಕೆಲವರು ಯಾವ ರೀತಿಯೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ನಾವು ಶೇರ್ ಮಾಡ್ತಾಯಿದ್ದೀವಿ ಅಲ್ವಾ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನೋಡೋದಾದರೆ ಏನು ಮಾಡ್ತಾರೆ ಯೂಟ್ಯೂಬರು ಅಂತಂದರೆ, ಸ್ಟಾರ್ಟಿಂಗಲ್ಲಿ ನೀವು ಸ್ಟಾರ್ಟಿಂಗ್ ಬರ್ತಿರಲ್ಲ ಅವಾಗ ನಿಮಗೆ ಬಿಟ್ಬಿಡ್ತಾರೆ. ನೀವು ಕಂಟೆಂಟ್ ಕೊಡಬೇಕು, ರೀಚ್ ಆಗಬೇಕು, ಆವಾಗ ನೀವು ಸಿಕ್ಕಾಬಟ್ಟೆ ಶ್ರಮ ಪಡಬೇಕು ಒಂದೊಂದು ವ್ಯೂಸ್ನ ತಗೊಳ್ಳೋದಕ್ಕೆ. ಅದಾದಮೇಲೆ ನಿಮ್ಗೆ ಒಂದು ಚಾನಲ್ಗೆ ಒಂದು 2,000-3,000 ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಂಗೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಪ್ರಮೋಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯೂಟ್ಯೂಬರೇ. ರೆಕಮೆಂಡ್ ಲಿಸ್ಟು, ಈಗ ಎಕ್ಸಾಂಪಲ್ ಇವಾಗ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅಂತಾರೆ, ಕೆಳಗಡೆ ಇನ್ನೊಂದಷ್ಟು ವೀಡಿಯೋ ತೋರಿಸ್ತಲ್ವಾ ಬೇರೆಯವ್ರದ್ದು, ಆ ಥರ. ಸೊ ಆ ಥರ ನಿಮ್ಮ ಒಂದು ವೀಡಿಯೋಸ್ಗಳನ್ನ ರೆಕಮೆಂಡ್ ಮಾಡ್ತಾರೆ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ವ್ಯೂಸ್ ಬರುತ್ತೆ. ಯಾವಾಗ ವ್ಯೂಸ್ ಈ ಕಡೆ ಇನ್ಕ್ರೀಸ್ ಆಗುತ್ತೆ, ಈ ಕಡೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ, ಅಷ್ಟೇ, ಸಿಂಪಲ್ ಮ್ಯಾಟ್ರು ಅಲ್ವಾ. ಸೊ ಈ ವ್ಯೂಸ್ ಯಾವಾಗ ಬರೋಲ್ಲ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋಲ್ಲ. ಸೊ ಯಾವಾಗ ಯೂಟ್ಯೂಬರ್ ನಮ್ಮ ಒಂದು ವೀಡಿಯೋಸ್ಗಳನ್ನ ಪ್ರಮೋಟ್ ಮಾಡ್ತಾರೆ ಆವಾಗ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗ್ತಾರೆ ಅಲ್ವಾ. ಸೊ ಎಲ್ಲರೂ ಕೂಡ ಕಂಟೆಂಟ್ ಮಾಡೋ ದಮ್ಮಿದೆ ಅಲ್ವಾ. ಎಲ್ಲರೂ ಒಂದೊಂದು ಥರ ಅವ್ರವ್ರದೇ ಒಂದು ಶೈಲಿಲಿ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತಾರೆ. ಜಸ್ಟ್ ಏನಂತಂದರೆ ಜನಗಳಿಗೆ ರೀಚ್ ಆಗಿರಲ್ಲ ಅಷ್ಟೇ, ಓಕೆ? ನಿಮ್ಮ ಮೇಲೆ ನೀವು ಕುಗ್ಗೋಗ್ಬಿಡಿ ಅಂತಂದರೆ ತುಂಬ ಜನ ಏನಂತಾರೆ, ಡಿಮೋಟಿವೇಟ್ ಆಗಿಬಿಡ್ತಾರೆ. ನಾನು ಒಳ್ಳೆ ಕಂಟೆಂಟ್ ಮಾಡ್ತಾ ಇದ್ದೀನಿ, ಎದುರುಗಡೆ ಇರೋನು ಒಳ್ಳೆ ಕಂಟೆಂಟ್ ಮಾಡ್ತಾ ಇಲ್ಲ, ಆದರೂ ನಂದು ಯಾಕೆ ಹೋಗ್ತಾ ಇಲ್ಲ, ಅವನ್ದು ಹೋಗ್ತಾ ಇದೆ ಅಂತ ನೀವು ತುಂಬ ಜನ ಬೇಜಾರಾಗಿರ್ತೀರ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವಿಡಿಯೋ ಜನಗಳಿಗೆ ತಲುಪಿರಲ್ಲ. ಸೊ ಅದೊಂದೇ ಕಾರಣಕ್ಕೆ ನೀವು ರೀಚ್ ಆಗಿರಲ್ಲ, ಅದಕ್ಕೋಸ್ಕರ ನಿಮಗೆ ಸಬ್ಸ್ಕ್ರೈಬರ್ಸ್ ಬಂದಿರಲ್ಲ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಬಿಟ್ರೆ ಖಂಡಿತವಾಗ್ಲೂ ನೀವು ಯೂಟ್ಯೂಬಲ್ಲಿ ಮುಂದುವರಿಬೋದು, ಆಯಿತಾ? ಸೊ ನೀವು ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ಕೊರಗಿದ್ರೆ, ನನಗೆ ಆಗ್ತಾಯಿಲ್ಲ, ನಂಗೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ ಅಂತ ನೀವು ಕೊರಗಿದ್ರೆ ಅದು ಹಂಗೆ ಇರುತ್ತೆ. ಸೊ ಫಸ್ಟು ನೀವು ವೀಡಿಯೋಸ್ಗಳನ್ನ ಕೊಡಿ, ಅದಾದಮೇಲೆ ಯೂಟ್ಯೂಬರ್ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಪ್ರಮೋಟ್ ಮಾಡ್ತಾರೆ. ಯಾವ ಟೈಮಿಗೆ ಪ್ರಮೋಟ್ ಮಾಡ್ಬೇಕು ಆ ಟೈಮಿಗೆ ಪ್ರಮೋಟ್ ಮಾಡ್ತಾರೆ. ಇವಾಗ ನೀವೇ ನೋಡ್ದಂಗೆ 50,000 86,000 ಹೆಂಗಾಯ್ತು ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಅಂತ ನಿಮಗೆ ಗೊತ್ತು, ಓಕೆ? ಬೆಸ್ಟ್ ಎಕ್ಸಾಂಪಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರೋರು ಗೊತ್ತಿರುತ್ತೆ, ಎಷ್ಟು ಬೇಗ ಆಯಿತು, ಎಷ್ಟು ಸುಲಭವಾಗಿ ಮಾಡ್ಕೊಂಡೆ ಅಂತ ನಿಮಗೆ ಗೊತ್ತು ಅಲ್ವಾ. ಸೊ ಆದ್ದರಿಂದ ಯೂಟ್ಯೂಬರ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು ಎಷ್ಟು ಕಂಟೆಂಟ್ ಕೊಡ್ತಾ ಇದ್ದೀರಾ, ಎಷ್ಟು ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ, ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಸುಮ್ಮನೆ ನಿಮಗೆ ಸಬ್ಸ್ಕ್ರೈಬರ್ಸ್ ಸಡನ್ನಾಗಿ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಹೇಳ್ತಾರೆ ಫೇಕ್ ಸಬ್ಸ್ಕ್ರೈಬರ್ಸ್ ಫೇಕ್ ಸಬ್ಸ್ಕ್ರೈಬರ್ಸ್ ಅಂತ. ಫೇಕ್ ಸಬ್ಸ್ಕ್ರೈಬರ್ಸ್ನ ನೀವು ಯೂಟ್ಯೂಬಲ್ಲಿ ಮಾಡಿಕೊಂಡು ನೀವು ಮುಂದುವರೆದ್ರೆ ಮಾನಿಟೈಸೇಷನ್ ಆಫ್ ಮಾಡ್ತಾರೆ, ಇದು ನೆನಪಿರಲಿ, ಓಕೆ? ಸೊ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಫೇಕ್ ಸಬ್ಸ್ಕ್ರೈಬರ್ಸ್ನ ನೀವು ಯೂಟ್ಯೂಬಲ್ಲಿ ಪಡ್ಕೊಳ್ಳೋದಕ್ಕಾಗಲ್ಲ. ಪಡ್ಕೊಂಡ್ರೂ ಕೂಡ ನಿಮಗೆ ಮಾನಿಟೈಸೇಷನ್ ಫೀಚರ್ನೇ ಕಿತ್ತಾಕ್ಬಿಡ್ತಾರೆ, ಡಿಸೇಬಲ್ ಮಾಡಿಬಿಡ್ತಾರೆ. ಆವಾಗ ಸಬ್ಸ್ಕ್ರೈಬರ್ಸ್ ಇದ್ದೇನು ಪ್ರಯೋಜನ, 2,00,000-3,00,000-4,00,000 ಮಾಡಿಕೊಂಡು ಏನು ಪ್ರಯೋಜನ? ಸೊ ಆದ್ದರಿಂದ ಇಲ್ಲಿ ಯಾವುದೇ ಒಂದು ಯೂಟ್ಯೂಬರ್ಸ್ ಫೇಕ್ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳೋಕ್ಕಾಗಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಆದ್ದರಿಂದ ನೀವೇನು ಮಾಡಬೇಕು ಅಂತಾರೆ, ವೀಡಿಯೋಸ್ಗಳನ್ನ ಕೊಡ್ತಾ ಇರಿ. ನೀವು ಎಷ್ಟು ವೀಡಿಯೋಸ್ ಕೊಡ್ತೀರಿ, ಎಷ್ಟು ಟೈಮ್ನ ನೀವು ಯೂಟ್ಯೂಬ್ ಸ್ಪೆಂಡ್ ಮಾಡ್ತೀರ, ಅಷ್ಟು ಚೆನ್ನಾಗಿ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಯೂಟ್ಯೂಬರ್ ಪ್ರಮೋಟ್ ಮಾಡ್ತಾರೆ, ಆಯಿತಾ? ಈ ಥರ ನೀವು ಸ್ಮಾರ್ಟಾಗಿ ನೀವು ಯೋಚನೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಅವ್ನು ಎದುರುಗಡೆ ಇರೋನು ಮುಂದಕ್ಕೆ ಹೋಗ್ತಾವನೆ, ನಾನು ಹೋಗ್ತಾ ಇಲ್ಲ ಅಂತಂದರೆ ಹೋಗೋದೇ ಇಲ್ಲ ನೀವು, ಆಯಿತಾ? ಸೊ ವೀಡಿಯೋ ತಲುಪಬೇಕಷ್ಟೇ, ತಲುಪಿದ್ರೆ ಎಲ್ಲರೂ ಕೂಡ ಇಲ್ಲಿ ರೂಲ್ ಮಾಡ್ತಾರೆ ಅಲ್ವಾ. ಸೊ ಆದ್ದರಿಂದ ಸ್ವಲ್ಪ ಸ್ಮಾರ್ಟಾಗಿರಿ. ಆಮೇಲೆ ಇನ್ನೊಂದಷ್ಟು ಸಿಚುವೇಷನ್ಗಳು ನಡೀತಾ ಇರುತ್ತೆ ಯೂಟ್ಯೂಬಲ್ಲಿ, ನಾವು ಅಂದ್ಕೊಂಡೇ ಇರಲ್ಲ, ಹಂಗಾಗ್ಬಿಡುತ್ತೆ ಸಿಚುವೇಷನ್ಗಳು. ಸೊ ಅಂಥ ಸಿಚುವೇಷನ್ಗಳನ್ನ ನೀವು ಫೇಸ್ ಮಾಡಬೇಕು ಅಂತಂದರೆ ನೀವು ಸ್ಮಾರ್ಟಾಗಿ ಯೋಚನೆ ಮಾಡಬೇಕು, ಓಕೆ? ಈಗ ಆಗಿದೆ ಈ ಥರ, ಈಗ ನಾನು ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಸೊ ನೀವು ಡೈರೆಕ್ಟ್ ವೀಡಿಯೋದಲ್ಲಿ ಬಸ್ಟ್ ಆಗಿ ನೀವು ಏನೇನೋ ಮಾತಾಡ್ಬಿಟ್ರೆ ಅದು ಸರಿಯಾಗಲ್ಲ, ಆಯಿತಾ? ಕೂತ್ಕೊಂಡು ಯೋಚನೆ ಮಾಡಿ ಏನು ಮಾಡಿದ್ರೆ ವರ್ಕ್ ಆಗುತ್ತೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಂಡು ನೀವು ಮಾಡಿದ್ರೆ ಖಂಡಿತವಾಗ್ಲೂ ನೀವೇ ಚೆನ್ನಾಗಿ ಮುಂದಕ್ಕೆ ಹೋಗ್ತೀರಾ. ಸೊ ಅದನ್ನು ಯೋಚನೆ ಮಾಡ್ತಾ ಇರ್ಬೇಕು ನೀವು ಅವಾಗವಾಗ. ಒಂದೊಂದಷ್ಟು ಡಿಫ್ರೆಂಟ್ ಆದಂಥ ಸಿಚುವೇಷನ್ಗಳು ಬರ್ತಾ ಇರುತ್ತೆ. ನಾನು ಕೂಡ ತುಂಬ ಸಿಚುವೇಷನ್ಸ್ಗಳನ್ನ ಅನುಭವಿಸಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದಾವೆ. ಆದರೆ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಎಕ್ಸ್ಪೀರಿಯೆನ್ಸ್ ಅಂತಂದರೆ, ನನಗೆ ಜಾಯಿನ್ ಬಟನ್ ಸಿಕ್ತು. 30,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮ್ಗೆ ಗೊತ್ತಿರೋದು ಯೂಟ್ಯೂಬರ್ಸ್ಗೆಲ್ಲ ಸಿಗುತ್ತೆ. ಸೊ ಅದನ್ನು ಎನೇಬಲ್ ಮಾಡಿದೆ. ಅದರಲ್ಲಿ
ಡಿಫ್ರೆಂಟಾಗಿ ನಾವು ದುಡ್ಡನ್ನು ಅರೇಂಜ್ ಮಾಡ್ಬೋದು. ಅಂತಂದರೆ ಒಂದು 59 rupees ಇಡ್ಬೋದು, ಇನ್ನೊಂದು 159 ಇಡ್ಬೋದು, ಈ ಥರ ಪ್ಲ್ಯಾನ್ಸ್ಗಳನ್ನ ನೀವು ಇಡ್ತಾ ಹೋಗ್ಬೋದು. ಈ ಟಿ ವಿಲಿ ರೀಚಾರ್ಜ್ ಇರುತ್ತಲ್ಲ ಆ ಥರ. ಸೊ ನಾನೇನು ಮಾಡಿದೆ ಅಂತಂದರೆ ಜಾಸ್ತಿ ಅಮೌಂಟ್ಗೆ ಏನಾದರೂ ಒಂದು ಡಿಫ್ರೆಂಟ್ ಫೀಚರ್ ಕೊಡೋಣ ಅಂತಂದ್ಬಿಟ್ಟು, ಇವಾಗ ನಾನು ಅಂತಂದರೆ ಯೂಟ್ಯೂಬರ್ ಅಂತಂದರೆ ಏನು ಫೀಚರ್ ಕೊಡೋದಕ್ಕೆ ಸಾಧ್ಯ ಅಲ್ವಾ? ಸೊ ಆದ್ದರಿಂದ ಅದನ್ನು ಸ್ವಲ್ಪ ನಾನು ಯೋಚನೆ ಮಾಡಿ ಫೋನ್ ನಂಬರ್ ಇಟ್ಬಿಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡಿದೆ. ಆಯಿತಾ, ಇಟ್ಟೆ ಫೋನ್ ನಂಬರ್ ಇಟ್ಟೆ. ಅದಾದಮೇಲೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಅದಾದಮೇಲೆ ಕೆಲವೊಂದಷ್ಟು ನನ್ನ ವ್ಯೂವರ್ಸ್ಗಳೇ ಇಷ್ಟ ಆಗಲಿಲ್ಲ, ನಮ್ಮ ವ್ಯೂವರ್ಸ್ಗಳಿಗೆ ಏನು ಬರೋ ಫೋನ್ ನಂಬರ್ ಇಟ್ಟಿದ್ದಿರಲ್ಲ ದುಡ್ಡಿಗೆ ಅಂತಂದ್ಬಿಟ್ರು. ಸೊ ಅದಾದಮೇಲೆ ನನಗೆ ಗೊತ್ತಾಯಿತು, ಓಕೆ ಇದು ಸರಿಯಲ್ಲ, ಅವ್ರಿಗೆ ಸರಿ ಅನಿಸಿಲ್ಲ, ನಾನು ಇಟ್ಟಿರೋ ಉದ್ದೇಶನೇ ಬೇರೆ. ಓಕೆ, ಆ ಪ್ಲ್ಯಾನ್ ಯೂಸ್ ಆಗಲಿ. ಈಗ 159-259 ಏನು ಡಿಫ್ರೆನ್ಸೇ ಇಲ್ಲ ಪ್ಲ್ಯಾನ್ಗೆ ಅಂತಂದರೆ, ನೀವು 159 ಜಾಯ್ನ್ ಆಗ್ತೀರಾ, 259 ಏನಕ್ಕೆ ಜಾಯ್ನ್ ಆಗ್ತೀರಾ? ಸೊ ಆ ಪ್ಲ್ಯಾನಿಗೆ ನಾನು ಏನಾದರೂ ಒಂದು ಬೆಲೆ ಕೊಡಬೇಕಲ್ಲ ಅಂದ್ಬಿಟ್ಟು ನಾನು ಫೋನ್ ನಂಬರ್ ಇಟ್ಟೆ. ಅದು ಇಷ್ಟ ಆಗಲಿಲ್ಲ ನಮ್ಮ ವೀಕ್ಷಕರಿಗೆ, ಸೊ ಅದರಿಂದ ರಿಮೂವ್ ಮಾಡಿದೆ. ಆಯಿತಾ? ಸೊ ನೀವು ಅಲ್ಲಲ್ಲೇ ಮೈಂಡನ್ನು ಓಡಿಸ್ತಾ ಇರಬೇಕು. ಯಾವುದು ನಿಮ್ಮ ಒಂದು ಆಡಿಯನ್ಸ್ಗಳಿಗೆ ಇಷ್ಟ ಆಗಲ್ಲ ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು. ಆಯಿತಾ? ಸೊ ಇದನ್ನೆಲ್ಲ ನೀವು ನೋಡ್ತಾ ಇರಬೇಕು, ಸ್ವಲ್ಪ ಸ್ಮಾರ್ಟಾಗಿರಬೇಕು. ನೀವು ಇಲ್ಲ ನಾನು ಹೇಳಿದ್ದೇ ಆಗಬೇಕು, ನಾನು ಫೋನ್ ನಂಬರ್ ಇಟ್ಟಿದ್ದೀನಿ ಅಂತಂದರೆ ಫೋನ್ ನಂಬರ್ ಆಗಲೇಬೇಕು, ಫೋನ್ ನಂಬರ್ಗೆ ದುಡ್ಡು ಕೊಟ್ಟು ಜಾಯ್ನ್ ಆಗಬೇಕು ಅಂತ ನೀವು ಸ್ವಲ್ಪ ನೀವೇನಾದರೂ ಸ್ವಲ್ಪ ರಾಂಗ್ ಆದರೆ ಸರಿ ಹೋಗಲ್ಲ. ಆಯಿತಾ? ನೀವು ಮುಂದುವರಿಯೋದಕ್ಕಾಗಲ್ಲ. ಸೊ ಅಲ್ಲಲ್ಲಿ ನೀವು ಎಲ್ಲಿ ತಲೆ ಬಗ್ಗಿಸ್ಬೇಕಂತ ಸನ್ನಿವೇಶ ಬರುತ್ತೆ ಅಲ್ಲಿ ತಲೆ ಬಗ್ಗಿಸ್ಬಿಡಿ. ಹೌದು ನನ್ನ ತಪ್ಪಾಗಿದೆ, ರಿಮೂವ್ ಮಾಡ್ತೀನಿ, ಮುಗೀತು ಅಲ್ಲಿಗೆ. ಏನು ಮಾಡಬಾರ್ದು, ತಪ್ಪೇನು ಮಾಡ್ಬಿಡ್ವಾ, ಏನಿಲ್ಲ ಮುಗೀತು. ಸೊ ಅವತ್ತಂಗೆ ಮಾಡಿದೆ. ಆ ಟೈಮಲ್ಲಿ ಒಂದಷ್ಟು ಜನ ನನ್ನ ತುಂಬ ಇಷ್ಟಪಡಲಿಲ್ಲ, ಕೆಲವೊಂದಷ್ಟು ಜನ ನನ್ನ ಒಂದು ವೀಕ್ಷಕರೇ ಬಿಟ್ಟು ಹೊಂಟವ್ರು ನನ್ನ ಚಾನಲ್ನ, ಇಷ್ಟ ಇಲ್ಲ ಇವರು ಅಂದ್ಕೊಂಡು ಹೋದರು. ಬಟ್ ನಾನು ಅವ್ರು ರೆಸ್ಪೆಕ್ಟ್ ಮಾಡಬೇಕಿತ್ತು, ಸೊ ರಿಮೂವ್ ಮಾಡಿದೆ, ಮುಗೀತು. ಇವಾಗೆಲ್ಲ ಫೈನ್ ಆಗಿದೆ ಅಲ್ವಾ? ಸೊ ಆದ್ದರಿಂದ ನೀವು ಇದನ್ನು ಅಲ್ಲಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತಾ ಇರಬೇಕು, ಏನೇನು ನಡೀತಾ ಇದೆ ನನ್ನ ಒಂದು ಚಾನಲ್ ಸುತ್ತ, ಏನೇನು ನಡೀತಾ ಇದೆ, ಏನೇನು ಗಾಸಿಪ್ಸ್ಗಳು ನಡೀತಾ ಇದೆ. ಸೊ ಅದನ್ನೆಲ್ಲ ನೀವು ಯೋಚನೆ ಮಾಡಿ ಸ್ಮಾರ್ಟಾಗಿ ವರ್ಕ್ ಮಾಡಬೇಕು, ಇಲ್ಲ ಅಂತಂದರೆ ಕೆಳಗೊಂಡು ಹೋಗ್ತೀರಾ. ಆಯಿತಾ? ಸೊ ಯಾವತ್ತೂ ಯೋಚನೆ ಮಾಡ್ತಾರೆ, ನೀವು ಯಾವತ್ತೂ ಕೂಡ ಇನ್ಕ್ರೀಸ್ ಆಗಬೇಕು ಹೊರತು ಡಿಕ್ರೀಸ್ ಆಗಬಾರ್ದು. ಆಯಿತಾ? ಸೊ ನಮ್ಮ ನೀವು ನೋಡೋದಾದರೆ, ಸೊ ಫೈನ್, ನಾವು ಇನ್ಕ್ರೀಸಲ್ಲೇ ಇದ್ದೀವಿ, ನಡೀತಾ ಇದೆ, ಓಕೆ ಹಂಗೆ ನಡ್ಸ್ಕೊಂಡು ಹೋಗ್ತೀವಿ, ನಮಗೆ ಗೊತ್ತು ಯಾವ ಥರ ಸ್ಮಾರ್ಟಾಗಿ ವರ್ಕ್ ಮಾಡಬೇಕು ಅಂತ. ಸೊ ಆದ್ದರಿಂದ ನನ್ನ ಒಂದು ವೀಕ್ಷಕರು ಯೂಟ್ಯೂಬರ್ಸ್ ಕೇಳೋದು ಇಷ್ಟೇ. ಸೊ ಸ್ಮಾರ್ಟಾಗಿ ವರ್ಕ್ ಮಾಡಿ, ಸುಮ್ಮನೆ ಏನೋ ಯಾಮಾರಬೇಡಿ. ಓಕೆ, ಏನೋ ಆಗೋಯ್ತು, ಹಿಂಗೆ ಫೇಸ್ ಮಾಡಬೇಕು ಅಂತ ಬರಬೇಡಿ. ನೀವು ಸ್ವಲ್ಪ ಯೋಚನೆ ಮಾಡಿ ಕೂತ್ಕೊಂಡು, ಕ್ಯಾಮ್ರಾ ಮುಂದೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಅದಾದಮೇಲೆ ಮಾತಾಡಿ, ನಿಮಗೊಂದು ಪಕ್ಕ ಒಂದು ಪ್ಲ್ಯಾನ್ ಸಿಗುತ್ತೆ, ವರ್ಕೌಟ್ ಆಗುತ್ತೆ. ಆಯಿತಾ? ಸೊ ಆದ್ದರಿಂದ ಆ ಕ್ಷಣಕ್ಕೆ ನೀವೇನೋ ರಿಯಾಕ್ಟ್ ಮಾಡಬೇಕು ಅಂತ ಮಾಡಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ ನೋಡಿ, ಏನೋ ಒಂದು ಬದಲಾವಣೆ ಆಗುತ್ತೆ. ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವಾ? ಅಷ್ಟೇ, ಆರಾಮಾಗಿರಿ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಿ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡಿದಷ್ಟು ನಿಮಗೆ ಒಳ್ಳೆಯದು. ಆಯಿತಾ? ಸೊ ಇದು ನನ್ನ ಕಡೆಯಿಂದ ಯೂಟ್ಯೂಬರ್ಸ್ಗೆ ಕೆಲವೊಂದಷ್ಟು ಟಿಪ್ಸ್ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಕ್ಕೆ. ಫಾಲೋ ಮಾಡ್ತೀರಾ ಅಂದ್ಕೊಂಡು ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.